ಬನ್ನಿ ಗಣಪಯ್ಯ ಕೂತ್ಕೊಳ್ಳಿ. ಮತ್ತೊಂದ್ಸಲ ಅಳ್ಕೊಂಡು ಹೋದ್ರಲ್ಲ ಎಂತಾದ್ರು ಕೇಳ್ಕೊಂಡು ಹಪ್ಪ ಅಂತ ಬಂದೆ. ನಾನು ಸರ್ಕಾರಕ್ಕೆ ಬರ್ದಿದ್ದೆ, ಒಂದು ಕುಟುಂಬ ಕನ್ಯಾ ಆಗ್ತಿದೆ, ಆ ಭೂತದ ಗುಡಿನ ಅಲ್ಲಿಂದ ಶಿಫ್ಟ್ ಮಾಡಿದ್ರೆ ಆ ಕುಟುಂಬನ ಉಳ್ಕೊಳ್ಳುತ್ತೆ ಅಂತ. ಆದ್ರೆ ಸರ್ಕಾರ ಯೋಚನೆ ಮಾಡೋ ತರಾನೇ ಬೇರೆ ನೋಡಿ. ಆರ್ಕಿಯಾಲಜಿಕಲ್ ಇಂಪಾರ್ಟೆನ್ಸ್ ಇಲ್ದಿರೋ ಗುಡಿ ಅದು, ಬೇಡ ಅಂತ. ಅಂತೂ ಸರ್ಕಾರ ನಮ್ಮನ್ನು ಬುಳುಕಿಸಿಕೆ ಹೊರಟಿದೆ ಅಂತ. ಆತು ಬರೀ ಸರ್ಕಾರನೇ ಯಾಕೆ ಬೈತೀರಿ ಗಣಪಯ್ಯ? ನಿಮ್ಮೂರಿನ ಜನಕ್ಕೂ ಆ ಗುಡಿ ಬಗ್ಗೆ ಅಂಥ ಉಮೇದಿಲ್ಲ. ಈಗ ನಾಲ್ಕು ಜನ ಸೇರಿ ಆ ಗುಡಿನ ಶಿಫ್ಟ್ ಮಾಡಿ ಅಂತ ಅರ್ಜಿ ಕೊಟ್ಟಿದ್ರೆ ಸರ್ಕಾರನೂ ಒಪ್ತಿತ್ತೋ ಏನೋ. ಆ ನಿಮ್ ದ್ಯಾವಪ್ಪಂಗೆ ಹೇಳ್ದೆ, ಚಾ ಅಂಗಡಿ ಸುಬ್ಬ ಭಟ್ರಿ ಹೇಳ್ದೆ, ಅದೇ ಕಿರಾಣಿ ಅಂಗಡಿ ಇಟ್ಟಿದಾರಲ್ರಿ ಅವ್ರ ಹೆಸರೇನಂದ್ರಿ? ಹೇರಂಬ, ಹೇರಂಬ ಹೆಗ್ಡೇರು. ಅವ್ರೆಂತ ಅಂದ್ರು? ಅಯ್ಯೋ, ಆ ಅಪ್ಪ ಮಗನ ಹುಚ್ಚ ಹಠ ಬಿಡಿ ಸಾರ್ ಅಂದ್ರು. ನೋಡಿ ಗಣಪಯ್ಯ, ನಿಮ್ಮ ಊರ್ನವರು ಬೇರೆ ಬೇರೆ ದಾರಿ ನೋಡ್ಕೊಂಡಿದ್ದಾರೆ. ಹೊಸ ಜನ, ಹೊಸ ಊರು, ಹೊಸ ತಲೆನೋ, ಯಾರಿಗೂ ನಿಮ್ ಗುಡಿ ಬಗ್ಗೆ ಯೋಚಿಸೋಕೆ ಪುರುಸೊತ್ತೇ ಇಲ್ಲ. ಹೊಳೆ ದಾಟದ ಮೇಲೆ ಅಂಬಿಗನ್ ಚಿಂತೆ ಆಗಿರ್ಬೇಕು ಹೇಳಿ. ಅಲ್ಲ ಸ್ವಾಮಿ, ಮುಳುಗಡೆ ಆಗ್ತಿರೋದು ಇಷ್ಟು ಜಾಗ, ಉಪಯೋಗ ಆಗ್ತಿರೋದು ಇಷ್ಟು ಜಾಗ, ಹಿಂಗಿರುವಾಗ ನಿಮ್ಮೊಬ್ರುಗಳು ಯಾರು ಕೇಳ್ತಾರೆ ಹೇಳಿ? ಆದರೂ ಒಬ್ಬನ ಮುಳುಗಿಸಿ ಇನ್ನೊಬ್ಬರನ್ನ ಉದ್ಧಾರ ಮಾಡೋದು ಯಾವ ನ್ಯಾಯ ಹೇಳಿ? ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲಪ್ಪ. ಸರ್ಕಾರ ಉತ್ತರ ಕೊಡಬೇಕು. ನಾವೇನಿದ್ರು ಸರ್ಕಾರ ಹೇಳಿದ್ದನ್ನ ಮಾಡೋರಷ್ಟೇ. ಇಲ್ಲ ನೋಡಿ ಗಣಪಯ್ಯ, ನಾನು ಇನ್ನೊಂದು 25,000 ರೂಪಾಯಿ ಜಾಸ್ತಿ ಮಾಡಬಲ್ಲೆ, ಆ ಪವರ್ ನನಗಿದೆ, ಆಗ್ಬೋದಾ? ಇಷ್ಟ ಇದ್ರೆ ಒಂದು ಫಾರಂ ಕೊಡ್ತೀನಿ, ತಗೊಂಡು ನಿಮ್ಮ ಅಪ್ಪನ ಸೈನ್ ಮಾಡಿಸ್ಕೊ ಬನ್ನಿ. ಭಗವತಿ ನಮ್ಮನ್ನು ಬುಳಕ್ಸಾಯ್ಬಿಟ್ಟಿಯಲ್ಲೇ.